ಹೋಟೆಲ್ ಎಷ್ಟು ರೂಮ್ಸ್ ಇದೆ? 168 ಸ್ಟೂಡೆಂಟ್ಸ್ ಯಾರಿಗೆ ಇದರಲ್ಲಿ ಇಲ್ಲ ಇಲ್ಲ ಸರ್ ಈಗ ಸ್ಟೂಡೆಂಟ್ಸ್ ಯಾರು ಇಲ್ಲ ನೀವದಲ್ಲಿ 50 ಬೆಡ್ ಇದೆ ಫಸ್ಟ್ ಲೆವೆಲ್ ಗೆ ಒಂದು ಸ್ಮಾಲ್ ಒನ್ ಬೆಡ್ ಅಂದ್ರೆ ಒನ್ ರೂಮ್ ಅಲ್ಲಿ ಇಬ್ರು ಎರಡು ಕಾಟ್ ಇದೆ ಎಷ್ಟೇನಿದ್ದಾರೆ?
ನಾವು ಎರಡು ಹಾಸ್ಟೆಲ್ ಸೇರಿ 30 ಆಗ್ತದೆ 30 ಜನ ಇದೆ ಎರಡು ಸಾಲಿ ಹಾಸ್ಟೆಲ್ ಯಾರಿಗೆ ಸಿಬ್ ಯಾರಿಗೆ ಇಲ್ಲ ಎಂತ ಇಲ್ಲ हुषारे चूर कड़म कॉविड पात्र मल मल या प्रोसीजर के पास मल कोविड सोंक बहुश कुटुंब मन उलिसिकोंडु गुणमुखरागुवरेगे स्वल्प मट्टिगे प्रत्येकवाद स्थलदल्लि ऐसोलेशन वार्डल्लि इल्लिक्के बेकागि इवत्तु नावु केलवोंदु स्थलवन्नु गुर्तिसिकोंडिद्देवु ओंदु नावु ईगागले पादमूल होमियोपति आस्पत्रे जोतेयल्लि इवत्तु ओंदु ओप्पंद माडिकोंडु अल्लि ओंदु 50 बेड्डिगे अनुगुणवागि नावु नम्म कल्पिसलागिदे ಹೆಚ್ಚುವರಿ ಬೇಕ ಅಲ್ಲಿ ಫುಲ್ ಆಗಿ ನಮಗೆ ಹೆಚ್ಚುವರಿ ಬೇಕಾದಲ್ಲಿ ನಮ್ಮ ಕೊನಾಜಯ ಲೇಡೀಸ್ ಹಾಸ್ಟೆಲ್ ಅಲ್ಲಿ ಇಲ್ಲಿ ನಮಗೆ 100 ರೂಮ್ ಇದ್ದರೂ ಕೂಡ ನಾವು ಪ್ರಥಮ ಹಂತದಲ್ಲಿ ಇಲ್ಲಿ 50 ರೂಮ್ಗಳ ವ್ಯವಸ್ಥೆ ಮಾಡಿ ಅಲ್ಲಿಗೆ ವೈದ್ಯರು ಮತ್ತು ದಾದಿಯರು ನೇಮಿಸಿ ಬಹುಶ ಇದು ಫಿಲ್ ಆದ ಸಂದರ್ಭದಲ್ಲಿ ಮುಂದಿನ ಹೆಚ್ಚುವರಿ ಕೊಠಡಿ ಕೂಡ ವ್ಯವಸ್ಥೆಯಿಂದ ಮಾಡಲಾಗುವುದು ನಮ್ಮ ಉದ್ದೇಶ ಏನಂತ ಹೇಳಿದರೆ ಇವತ್ತು ಕೋವಿಡ್ ರೋಗ ನಿಗ್ರಹ ಮಾಡಬೇಕಾದ್ರೆ ನಾವು ಆಕ್ಸಿಜನ್ ಬೆಡ್ ಮತ್ತು ICU ಮತ್ತು ಆಸ್ಪತ್ರೆ ಕಟ್ಟಿದ್ರೆ ಕೋವಿಡ್ ರೋಗ ನಿಗ್ರಹ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಅಸೌಖ್ಯ ಆದ ನಂತರ ಆಸ್ಪತ್ರೆ ಟ್ರೀಟ್ಮೆಂಟ್ ತಕೊಳ್ಳಿಕ್ಕೆ ಇದು ನಿಗ್ರಹ ಆಗಬೇಕಾದ್ರೆ ನಾವು ಬಹುಶ ಒಬ್ಬರಿಂದ ಒಬ್ಬ ಹರಡುವುದನ್ನು ತಡೆಗಟ್ಟಬೇಕು ಇದು ಆಗಬೇಕಾದ ಪ್ರಥಮ ಹಂತದಲ್ಲಿ ಯಾರು ಸೋಂಕಿತರಾಗಿ ಬರ್ತಾರೆ ಅವರನ್ನು ಗುರುತಿಸಿಕೊಂಡು ಅವರ ಮನೆಯವರತ್ರ ಮಾತಾಡಿಕೊಂಡು ಅವರನ್ನು ಮನೆಯವರಿಂದ ದೂರ ಇಟ್ಟಲ್ಲಿ ಆಗ ಮನೆಯವರಿಗೆ ಹರಡುವ ರೋಗ ಕೂಡ ಕಡಿಮೆ ಆಗುತ್ತದೆ ಮತ್ತು ಮನೆಯವರು ಹೊರಗೆ ಹೋಗಿ ಮಾರ್ಕೆಟ್ ಗೆ ಹಾಲು ತರಲಿಕ್ಕೆ ಬೇಕರಿ ಹೋಗಿ ಅವರು ಹರಡಿಸುವಂತ ಅವರು ಕೂಡ ಕಡಿಮೆ ಆಗುತ್ತದೆ ಆವಾಗ ಮಾತ್ರ ರೋಗ ಕಡಿಮೆ ಆಗಲಿಕ್ಕೆ ಸಾಧ್ಯವಾಗುತ್ತೆ ಇದು ನಾವು ಟಾಸ್ಕ್ ಫೋರ್ಸ್ ಗೆ ಜವಾಬ್ದಾರಿ ಕೊಟ್ಟು ಇದಕ್ಕೆ ಬೇಕಾದ ವ್ಯವಸ್ಥೆ ನಾವು ಈಗಾಗಲೇ ತಯಾರು ಮಾಡ್ತಾ ಇದ್ದೇವೆ ನಮ್ಮ ನೋಡಲ್ ಅಧಿಕಾರಿಯಾದ ಮಂಗಳೂರು ತಹಶೀಲ್ದಾರ್ ಇದರ ಸರ್ಕಾರ ನೋಡಲ್ ಅಧಿಕಾರಿಯೋ ಆಗಿದ್ದಾರೆ ಮತ್ತು ನಮ್ಮ ಈ ಒಂದು ವ್ಯಾಪ್ತಿಯಲ್ಲಿ ಒನ್ ಸಿಂಗಲ್ ವಿಂಡೋ ಸಿಸ್ಟಮ್ ಅದು ಬೆಲ್ಮ ಗ್ರಾಮ ಪಂಚಾಯತಿಯಲ್ಲಿ ಬಹುಶಃ ಅದರ ಪಿಡಿಎಂ ಮತ್ತು ಅಧ್ಯಕ್ಷರು ಸೇರಿಕೊಂಡು ಒಂದೇ ಸಿಸ್ಟಮ್ ಅಲ್ಲಿ ಯಾರಿಗಿದ್ರೂ ಕೂಡ ಅಲ್ಲಿ ಸಂಪರ್ಕಿಸಿದರೆ ಅಲ್ಲಿ ಎಲ್ಲಿ ವ್ಯವಸ್ಥೆ ಖಾಲಿ ಇದೆ ಮತ್ತು ಹೇಗೆ ಅಂತ ಹೇಳಿ ಅವರು ಅದನ್ನು ಕಲಿಸುವಂತ ವ್ಯವಸ್ಥೆ ಮಾಡ್ತಾರೆ ಸೋ ಇದಕ್ಕೆ ನಾವು ಇವತ್ತು ವೀಕ್ಷಣೆ ಮಾಡಿ ಯಾವ ರೀತಿ ಇದೆ ಮತ್ತು ಏನು ಮಾಡಬೇಕು ಅಂತ ಹೇಳಿ ಇಲ್ಲಿ 50 ಬೆಡ್ಗೆ ಬೇಕಾಗುವಂತ ಬೆಡ್ ಮತ್ತು ನಮ್ಮ ಸಾರಿ ಆಸಿಗೆ ನಿಂಬು ಬಕೆಟ್ ಎಲ್ಲ ಮೂಲಭೂತ ಅಗತ್ಯತೆ ಏನದೆಲ್ಲ ಇವತ್ತು ಒದಗಿಸಲಾಗಿದೆ ಮುಂದಿನ ಆದಷ್ಟು ಶೀಘ್ರದಲ್ಲೇ ಇವತ್ತು ನಮ್ಮ ಈ ಅದನ್ನು ಕೂಡ ಪ್ರಾರಂಭಿಸಲು ಕ್ರಮ ಕೈಗೊಳ್ಳಲಾಗಿದೆ।